ರಾಜ್ಯ ಬಿಜೆಪಿಯಲ್ಲಿನ ನೇಮಕಾತಿಯನ್ನು ಪೂರ್ಣಗೊಳಿಸಿದೆ ಹೈಕಮಾಂಡ್. ಪರಿಷತ್ ವಿಪಕ್ಷ ನಾಯಕ ಸ್ಥಾನಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಆಯ್ಕೆಯಾಗಿದ್ದಾರೆ. ಹೈಕಮಾಂಡ್ ಆದೇಶವನ್ನ ಮಾಡಿದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಆಯ್ಕೆ. ರಾಜ್ಯ ಬಿಜೆಪಿಯಲ್ಲಿನ ನೇಮಕಾತಿಯನ್ನು ಇದೀಗ ಹೈಕಮಾಂಡ್ ಪೂರ್ಣಗೊಳಿಸಿದೆ. ಪರಿಷತ್ ವಿಪಕ್ಷ ನಾಯಕ ಸ್ಥಾನಕ್ಕೆ ಕೋಟಾ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಆಯ್ಕೆ ಮಾಡಿ ಹೈಕಮಾಂಡ್ ಆದೇಶವನ್ನ ಪ್ರಕಟಿಸಿದೆ. ಇದರ ಜೊತೆಗೆ ಸುನಿಲ್ ವಲ್ಯಾಪುರಕ್ಕೆ ಪರಿಷತ್ ಉಪನಾಯಕನ ಸ್ಥಾನವನ್ನು ನೀಡಲಾಗಿದೆ. ಸುನಿಲ್ ವಲ್ಯಾಪುರಕ್ಕೆ ಪರಿಷತ್ನ ಉಪನಾಯಕನ ಸ್ಥಾನ. ವಿಧಾನಸಭೆ ಉಪನಾಯಕನ ಹುದ್ದೆಗೆ ಅರವಿಂದ್ ಬೆಲ್ಲದ ಆಯ್ಕೆಯಾಗಿದ್ದಾರೆ. ಪರಿಷತ್ ಸಚೇತಕ ಸ್ಥಾನಕ್ಕೆ ರವಿಕುಮಾರ್ ನೇಮಕಗೊಂಡಿದ್ದಾರೆ. ಪರಿಷತ್ ವಿಪಕ್ಷ ನಾಯಕರಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಆಯ್ಕೆಯಾಗಿದ್ದಾರೆ. ಸರ್, ತಡ ಆಯ್ತಾ ಇದು? ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಅಂತ? ಭಾಳ ಸಮಯ ಆಯಿತು ಅಂದರೆ, ಈಗ ವಿಧಾನಸೌಧದ ನಂತರವೂ ಭಾಳ ಸಮಯ ತಗೊಂಡಿತ್ತು, ಯಾಕೆ ಇಷ್ಟು ತಡ ಆಯಿತು ಅಂತ? ಬಹುದೊಡ್ಡ ರಾಜಕೀಯ ಪಕ್ಷಕ್ಕೆ ಕೆಲವು ಆಯ್ಕೆಗಳಲ್ಲಿ ಒಂದಷ್ಟು ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆಗಳಿದೆ. ವಿಧಾನಸಭೆಗೆ ಅಶೋಕ್ರವರು ಆಯ್ಕೆಯಾದಾಗ ವಿಧಾನ ಪರಿಷತ್ತಿಗೂ ಆಯ್ಕೆ ಮಾಡ್ಬೋದು ಅನ್ನುವಂಥ ಯೋಚನೆ ಮಾಧ್ಯಮದಲ್ಲೂ ಇತ್ತು, ನಮ್ಮಲ್ಲೂ ಕೂಡ, ನಮ್ಮೆಲ್ಲರಲ್ಲೂ ಕೂಡ ಇತ್ತು. ಆದರೆ ವಿಳಂಬ ಮಾಡಲಿಕ್ಕೆ ಕೆಲವು ಸಾಮಾಜಿಕ ವ್ಯವಸ್ಥೆಗಳು, ಎಲ್ಲ ವರ್ಗಗಳನ್ನು ವಿಶ್ವಾಸ ತೆಗೆದುಕೊಳ್ಳುವಂಥ ಕಲ್ಪನೆಗಳು, ಇದನ್ನೆಲ್ಲವನ್ನು ಗಮನಿಟ್ಟುಕೊಂಡು ರಾಜ್ಯದ ಮುಖಂಡರು ಮತ್ತು ಕೇಂದ್ರದ ಮುಖಂಡರು ಒಂದಷ್ಟು ಸಮಯವನ್ನು ತೆಗೆದುಕೊಂಡು ಈಗ ಅಂತಿಮವಾಗಿ ಎಲ್ಲ ಚೀಫ್ ವಿಪ್ಗಳನ್ನು, ಉಪನಾಯಕರನ್ನು ಸೇರಿದಂತೆ ಪ್ರತಿಪಕ್ಷ ನಾಯಕರನ್ನು ಆಯ್ಕೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಇದು ವಿಳಂಬ ಆದರೂ ಕೂಡ ಮಹತ್ವ ನಿರ್ಧಾರ, ಆದ್ದರಿಂದ ಇಷ್ಟು ಬೇಗ ತಗೊಂಡಿದ್ದಾರೆ ಅನ್ನೋದು ನಮ್ಗೆ ಖುಷಿ ಅನಿಸಿದೆ. ಅಳೆದು ತೂಗಿ ಜಾತಿ ಲೆಕ್ಕಾಚಾರ ಎಲ್ಲವನ್ನು ನೋಡ್ಕೊಂಡು ಮಾಡಿದ್ದಾರೆ. ಅಂದರೆ ಒಕ್ಕಲಿಗರಿಗೆ ಒಂದು ಪೋಸ್ಟ್ ಆಯಿತು, ಲಿಂಗಾಯತರಿಗಾಯಿತು, ಹಿಂದುಳಿದ ವರ್ಗಕ್ಕೆ ಆದ್ಯತೆ, ಈ ಥರದ ಲೆಕ್ಕಾಚಾರ ತುಂಬ ಇದೆ ಇದರ ಹಿಂದೆ ಅಂತ? ಒಂದು ರಾಜಕೀಯ ಪಕ್ಷ ಸರ್ವರನ್ನೊಳಗೊಂಡಂಥ ಸಮಾಜವನ್ನು ಸಂಘಟನೆ ಮಾಡಬೇಕಾಗ್ತದೆ, ಎಲ್ಲರಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕಾದಂಥ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಎಲ್ಲ ಸಮುದಾಯವನ್ನು ವಿಶ್ವಾಸ ತೆಗೆದುಕೊಳ್ಳುವಂಥ ಒಂದು ಒಳ್ಳೆಯ ತಂಡವನ್ನು ರಾಜ್ಯ ಮತ್ತು ಕೇಂದ್ರದ ಬಿಜೆಪಿ ನಾಯಕರು ತೆಗೆದುಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಈಗ ಒಂದು ಸೋಲಿನ ನಂತರ ಬರುವಂಥ ನಾಯಕತ್ವ ಯಾವಾಗಲೂ ತುಂಬ ಸವಾಲಿನದ್ದಾಗಿರುತ್ತದೆ. ನಿಮ್ಮ ಮುಂದೆ ಇರುವ ಸವಾಲೇನು? ಪರಿಷತ್ನಲ್ಲಿ ನಿಮ್ಮ ಧ್ವನಿ ಹೇಗಿರುತ್ತೆ ಅಂತ? ಸಾಮಾನ್ಯವಾಗಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಸರ್ಕಾರದ ವೈಫಲ್ಯಗಳನ್ನು ನಾವು ಹೇಳಬೇಕಾಗುತ್ತೆ, ಸರ್ಕಾರದ ಲೋಪದೋಷಗಳನ್ನು ಹೇಳಬೇಕಾಗುತ್ತೆ, ವರ್ಗಾವಣೆ ದಂಧೆಯಲ್ಲಾಗಿರುವಂಥ ಅನಾಹುತಗಳನ್ನು ಹೇಳಬೇಕಾಗುತ್ತೆ, 11,500 ಕೋಟಿ ಪರಿಷತ್ ಜಾತಿಗೆ ಮೀಸಲಿಟ್ಟ ಹಣವನ್ನು ನೀವು ತೆಗೆದಿದ್ದಿರೋದು ಅನ್ಯಾಯ ಅಂತ ಹೇಳಬೇಕಾಗುತ್ತೆ, ಹಿಂದುಳಿದ ವರ್ಗಗಳನ್ನು ನಿರ್ಲಕ್ಷ್ಯ ಮಾಡಿದ್ದು ಹೇಳಬೇಕಾಗ್ತದೆ, ಬರ ನಿರ್ವಹಣೆ ಆಗಿರುವಂಥ ವಿಫಲತೆ ಬಗ್ಗೆ ಹೇಳಬೇಕಾಗ್ತದೆ, ಅದನ್ನೆಲ್ಲವನ್ನು ನಾವು ಹೇಳ್ತಾ ಇದ್ದೇವೆ. ಈ ಮುಂದುವರೆದು ಮುಂದಿನ ಅಸೆಂಬ್ಲಿಯಲ್ಲಿ ಮತ್ತು ವಿಧಾನ ಪರಿಷತ್ತಿನ ಚಟುವಟಿಕೆಗಳನ್ನು ನಡೆದಾಗ ಜನಸಾಮಾನ್ಯರ ನೋವು ನೊರೆಗಳನ್ನು, ಸಂಕಟಗಳನ್ನು, ಗೊಂದಲಗಳನ್ನು, ಆಡಳಿತಾತ್ಮಕವಾದ ಲೋಪಗಳನ್ನು, ಸರ್ಕಾರದ ವೈಫಲ್ಯಗಳನ್ನು, ಭ್ರಷ್ಟಾಚಾರಗಳನ್ನು ಎತ್ತಿ ಹೇಳಲಿಕ್ಕೆ ಮತ್ತಷ್ಟು ನಮಗೆ ಶಕ್ತಿ ಬಂದಿದೆ ಅಂತ ಅನಿಸುತ್ತೆ. ನಮಗೆ ನಿಶ್ಚಯವಾಗಿ ಸರ್ಕಾರ ವಿರುದ್ಧ ಸಡ್ಡು ಹೊಡಿತೇವೆ, ಜನರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಒಂದು ರಾಜಕೀಯ ಪಕ್ಷವಾಗಿ, ಅದರಲ್ಲೂ ಪ್ರತಿಪಕ್ಷವಾಗಿ ಮಾಡ್ತೇವೆ. ಇದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತು. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.